ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಇವತ್ತಿನ ಜಾಬ್ ಅಪ್ಡೇಟ್ಗೆ ಸ್ವಾಗತ. ಅಂಚೆ ಕಚೇರಿಯಲ್ಲಿ ನೇಮಕಾತಿ ಕೂಡ ಮುಟ್ಟಿದ್ದಾರೆ. ಒಟ್ಟು ಹುದ್ದೆಗಳು 78. ಡೀಟೇಲಾಗಿ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಸ್ಟಾಫ್ ಕಾರ್ಡ್ ಇರುವಂಥ ಹುದ್ದೆಗಳು ಒಟ್ಟು 78 ಹುದ್ದೆಗಳು ಇರ್ತವೆ. ಇದಕ್ಕೆ ವಿದ್ಯಾ ಇರುತ್ತೆ, ಮಿನಿಮಮ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು 10ನೇ ತರಗತಿ, SSLC ಪಾಸ್ ಆಗಿದ್ದರೆ ಅಂಥವರು ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು. ಕೊನೆಯ ದಿನಾಂಕ 9/2/2024, ಫೆಬ್ರವರಿ 9 ತಾರೀಕು ಕೊನೆ ದಿನಕ್ಕಾಗಿರುತ್ತೆ. ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತಂದರೆ, ಅಭ್ಯರ್ಥಿಗಳು ಟ್ರೇಡ್ ಟೆಸ್ಟು, ಡ್ರೈವಿಂಗ್ ಟೆಸ್ಟು, ಥಿಯರಿ ಟೆಸ್ಟು, ಪ್ರಾಕ್ಟಿಕಲ್ ಟೆಸ್ಟು ಅಂತ 4 ಹಂತಗಳಲ್ಲಿ ಆಯ್ಕೆ ಪ್ರಕ್ರಿಯೆ ಮಾಡ್ತಾರೆ. ಭಾರತೀಯ ಅಂಚೆ ಕಚೇರಿಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಭರ್ತಿ ಮಾಡಲು ಆಸಕ್ತ ಅರ್ಹ ವಿದ್ಯಾರ್ಥಿಗಳಿಗೆ ಅರ್ಜಿ ಆಹ್ವಾನ ಮಾಡಿದ್ದಾರೆ. ಅರ್ಜಿ ಸಲ್ಲಿಸಿಗೆ ಪ್ರಾರಂಭವಾಗಿರುತ್ತೆ. ಫೆಬ್ರವರಿ 9 ನೀವು ಆಫ್ಲೈನಲ್ಲಿ, ಜ್ಞಾಪ ನೋಡ್ಕೊಳ್ಳಿ, ಆನ್ಲೈನಲ್ಲ, ಆಫ್ಲೈನಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತೆ. 78 ಹುದ್ದೆಗಳು. ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಂದರೆ, ಸೇಮ್ 19,000 to 63,800 ಮಾಸಿಕ ವೇತನ ಇರ್ತದೆ. ಅದೇ ರೀತಿ ಅಧಿಸೂಚನೆ ಪ್ರಕಾರ ಗರಿಷ್ಠ ವಯಸ್ಸು ಫೆಬ್ರವರಿ 9 56 ವರ್ಷದೊಳಗಿರಬೇಕು, 56 ವರ್ಷದ ಒಳಗಿರಬೇಕು ಅಂತ ಹೇಳಿದ್ದಾರೆ. ಮಿನಿಮಮ್ ಬಂದುಬಿಟ್ಟು 18 ವರ್ಷ ಇರಬೇಕು ಅಂತ ಸೇಮ್ ಎಸ್ ಎಲ್ಲ ಕಡೆ ಇರ್ತದೆ. ಅರ್ಜಿ ಸಲ್ಲಿಸಿಕೊಳ್ಳೋದು ಹೇಗೆ ಅಂದರೆ, ಇದು ಆಫ್ಲೈನಲ್ಲಿ ಅಂತ ಹೇಳಿದ್ದಾರೆ, ಆನ್ಲೈನಲ್ಲ. ಸ್ವಯಂ ದೃಢೀಕರಣ ದಾಖಲೆಗಳು, ನಿಮ್ಮ ಎಲ್ಲ ದಾಖಲೆಗಳೊಂದಿಗೆ ಇಲ್ಲಿ ಅಡ್ರೆಸ್ನ ಕೊಟ್ಟಿದ್ದಾರೆ. ದ ಮ್ಯಾನೇಜರ್ ಮೇಲ್ ಮೋಟಾರ್ ಸರ್ವಿಸಸ್ ಕಾನ್ಪುರ್, GPO ಕಾಂಪ್ಲೆಕ್ಸ್ ಕಾನ್ಪುರ್, 208001, ಉತ್ತರ ಪ್ರದೇಶದ ಕೊಟ್ಟಿದ್ದಾರೆ. ಇದಕ್ಕೆ ಕಳಿಸ್ಬೇಕಾಗುತ್ತೆ. ನಿಮಗೆ ಡೌಟ್ ಇದ್ದರೆ, ಅರ್ಜಿ ಸಲ್ಲಿಸಬೇಕಾದ್ರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಬೇಕಾದರೆ ಈ ಪೋಸ್ಟ್ ಕೂಡ ನಿಮಗೆ ಕಳಿಸ್ಕೊಡ್ತೀನಿ. ಈ ವಿಳಾಸಕ್ಕೆ ನೀವು ಕಳಿಸ್ಬೇಕಾಗುತ್ತೆ. ಇಲ್ಲಿ ನಿಮಗೆ ಇಮೇಲ್ ID, ಮೊಬೈಲ್ ಸಂಖ್ಯೆ, ನಿಮ್ಮ ID, ನಿಮ್ಮದು ID ಡಾಕ್ಯುಮೆಂಟ್ಸ್, ID ಕಾರ್ಡ್, ಪುರಾವೆ, ID ಪುರಾವೆ, ನಿಮ್ಮ ವಯಸ್ಸು ಯಾವುದು, ಶೈಕ್ಷಣಿಕ ಅರ್ಹತೆ ಏನು, ನಿಮ್ಮದು ಇತ್ತೀಚಿನ ಭಾವಚಿತ್ರ, ರೆಸ್ಯೂಮು, ಅನುಭವ ಇದ್ದರೆ ಅನುಭವ. ಮೇಜರ್ ಆಗಿ ಹೇಳ್ತೀನಿ, ನಿಮ್ಮದು ರೆಸ್ಯೂಮು, ನಿಮ್ಮ ಅನುಭವ ಇದ್ರೆ ಅನುಭವ, ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ಇಮೇಲ್ ID, ಮೊಬೈಲ್ ಸಂಖ್ಯೆ, ಪುರಾವೆ ಅಂದರೆ ನಿಮ್ಮದು ದಾಖಲೆಗಳು, ವಯಸ್ಸು, ನಿಮ್ಮ ವಯಸ್ಸೇನು, ಶೈಕ್ಷಣಿಕ ಅರ್ಹತೆ ಕ್ವಾಲಿಫಿಕೇಷನ್ ಏನು ಅಂತ ಕೊಟ್ಟಿದ್ದಾರೆ. ಮಿನಿಮಮ್ 10ನೇ ತರಗತಿ ಆಗಿರಬೇಕು. ಇಷ್ಟೆಲ್ಲ ದಾಖಲೆಗೊಂದಿಗೆ ಅಡ್ರೆಸ್ನ ಕೊಟ್ಟಿದ್ದಾರೆ. ಅಲ್ಲಿಗೆ ನೀವು ಪೋಸ್ಟ್ ಮಾಡಬೇಕಾಗುತ್ತೆ, ಸಾರಿ ಪೋಸ್ಟ್ ಆ ಮೇಲ್ ಪೋಸ್ಟ್ ಮಾಡೋಕ್ಕಾಗುತ್ತೆ. ಇದಕ್ಕೆ ಮೇಲ್ ID ಮೆನ್ಷನ್ ಮಾಡಿಲ್ಲ. ಇದು ಹುದ್ದೆ ಪೇಪರ್ನಲ್ಲಿ ಕೂಡ ಕೊಟ್ಟಿದ್ದರು. ಡೌಟ್ ಇದಕ್ಕೆ ಮೂರು ಕಮೆಂಟ್ ಮೂಲಕ ತಿಳಿಸಿ. ಇದು ಇತ್ತಿನ ವಿಡಿಯೋ. ಥ್ಯಾಂಕ್ ಯು.